ಕೆಂಪ್ಶರ್ಟು ನಾನಾ? ಏನು ನಿಮ್ಮನ್ ಮದ್ವೆ ಆಗೋಕೆ? ಏನ್ ಹೇಳ್ತಾ ಇದ್ದೀಯ ನೀನು? ನಿಂಗೆ ತಲೆಕೆಟ್ಟಿದ್ಯೇನು? ಖಂಡಿತ ಕೆಟ್ಟಿಲ್ಲ ಸರ್. ಅದೇ ಅಶ್ವಥ್ ಕೆಟ್ಟೆ ಮೇಲೆ ಒಬ್ಬ ಜ್ಯೋತಿಷ ಕೂತಿರ್ತಾನಲ್ಲ, ಅವನೇ ಹೇಳಿದ್ದು ಇವತ್ತು ಗಣೇಶ ಗುಡಿ ಎದುರಿಗೆ ಒಬ್ಬ ಕೆಂಪು ಶರ್ಟ್ ಹಾಕೊಂಡ್ ಬರ್ತಾನೆ, ಅವನೇ ನಿನ್ ಮದ್ವೆ ಆಗ ಹುಡುಗ. ಅಯ್ಯೋ, ಏನು ನಾನು ಇರ್ಬೇಕಾರೆ ನಿನ್ನ ಮದ್ವೆ ಆಗಕ್ಕೆ ಎಷ್ಟು ಧೈರ್ಯ? ಏನ್ರಿ ಡ್ಯೂಟಿಲಿ ಬ್ಯುಸಿ ಹಾಗೆ ಹೀಗೆ ಅಂತ ಸ್ಟೇಷನ್ ಇಲ್ಲದೆ ಓಡಾಡ್ಕೊಂಡು ಇದೇನಾ ನೀವು ಮಾಡ್ತಿರೋ ಡ್ಯೂಟಿ? ಏನಮ್ಮ ತಾಯಿ, ಯಾವ ಮುಟ್ಟಾಳ ನನ್ನ ಮಗ? ನಾನು ನಿನ್ ಮದುವೆ ಆಗ ಹುಡುಗ ಅಂತ ಭವಿಷ್ಯ ಹೇಳಿದ್ದು ತೋರ್ಸು. ಅವನ ಲಾಕಬಲ ಕಾರ್ಪೊರೇಷನ್ ಗಡಿಯಾರ ನೋಡಿ ಎಲ್ಲ ಎಡವಟ್ಟಾಗೋಯ್ತಲ್ಲ. ಈ ಇನ್ಸ್ಪೆಕ್ಟರ್ ಏನ್ ಕೇಡಗಾಲ ಬಂತಪ್ಪ, ನನ್ನ ಹಾಗೆ ಕೆಂಪ್ ಶರ್ಟ್ ಹಾಕೊಂಡು ನನಗಿಂತ ಮುಂಚೆ ಬಂದು ಸಿಗಾಕೊಂಡಿದ್ದಾನಲ್ಲಪ್ಪ. ಏನಮ್ಮ ಯೋಚನೆ ಮಾಡ್ತಿದ್ಯಾ, ಬೇಗ ಹೇಳು. ಅದೇ ಅಶ್ವಥ್ ಕಟ್ಟೆ ಕೇಳಿ ಗಡ್ಡ ಮೀಸೆ ಬಿಟ್ಕೊಂಡು ಕೂತಿರ್ತಾರಲ್ಲ ಆ ಕುಳ್ಳ ಅವನೇ. ಗುರು, ನಾನೇ ಗುರು ಹೇಳಿದ್ದು, ನಾನೇ ಏನೋ ತಪ್ಪು ಮಾಡ್ಬಿಟ್ಟಿದ್ದೀನಿ. ಇವತ್ತಲ್ಲ ನಾಳೆ ನೀನು ಹಿಡ್ದೇ ಇರ್ತೀಯ ಅಂತ ಗೊತ್ತಾಯ್ತು ಗುರು, ಅದಕ್ಕೆ ನೀನು ಕಾಲು ಹಿಡ್ಕೋತಾ ಇದ್ದೀನಿ. ನಿನ್ ತಮ್ಮಯ್ಯ ನನ್ ಬಿಟ್ಬಿಡು ಗುರು, ಏನೋ ಹೊಟ್ಟೆ ಪಾಡಿಗೆ ಇವಳಿಗೆ ಭವಿಷ್ಯ ಹೇಳಿದ್ರೆ ಸೀದಾ ಬಂದು ಇಲ್ಲೇ ತಗಲಾಕೋತಾಳೆ ಅಂತ ನನಗೇನು ಗೊತ್ತು ಗುರು. ಅಮ್ಮ, ಇನ್ನೊಂದ್ ಸಾರಿ ಗಡ್ಡ ಮೀಸೆ ಇಟ್ಕೊಂಡು ಇಂತ ಹುಡುಗಿರಿಗೆ ಸುಳ್ಳು ಭವಿಷ್ಯ ಹೇಳಿದ್ರೆ ಲೈಫ್ ಲಾಂಗ್ ಒಳಗಾಕ್ಬಿಡ್ತೀನಿ. ಇಂಥವ್ರಿಗೆ ಹೇಳಲ್ಲ ಗುರು. ಏನಮ್ಮ ಇಂತ ಬಕರಗಳು ಮಾತಾಡ ನಂಬಿ ಮೋಸ ಹೋಗ್ಬೇಡ. ಎಲ್ಲಿ ಮನೆ? ಮನೆ ಮನೆಯಲ್ಲಿಂದ ಬಂತು ಸರ್. ತಂದೆ ತಾಯಿ ಇಲ್ಲದ ನಾತೆ ಕಂಡು ಕಂಡು ಕಡೆ ಕೆಲಸ ಮಾಡ್ಕೊಂಡು ನೆರಳಿದ ಕಡೆ ಬಿದ್ಕೋತೀನಿ ಅಷ್ಟೇ. ಸರಿ ಸರಿ, ನಾಳೆ ಸ್ಟೇಷನ್ ಬಂದು ನೋಡು, ಸರಿಯಾದ ವ್ಯವಸ್ಥೆ ಮಾಡು. ಇಲ್ಲಿ ಸಾಲದು ಅಂತ ಸ್ಟೇಷನ್ ಬರೀ ಬರ ಕೇಳ್ತಾ ಇದ್ದೀರಾ? ಓ ಹಾಗಲ್ವೇ, ಹಾಗಲ್ವೇ, ಇನ್ನೊಂದ್ಸಾರಿ ಹೇಳಿ. ಹಾಗಲ್ಲ, ನನ್ನ ತಂಗಿ ಮನೆಯಲ್ಲಿ ಒಂದು ಕೆಲಸ ಕೊಡ್ಸೋಣ ಅಂತ. ಹೌದಾ ಸರ್, ಹಾಗೆ ಮಾಡಿ, ನಿಮಗೆ ಪುಣ್ಯ ಬರುತ್ತೆ. ಹೋಗ ಬಾ. ನೀನೆಲ್ಲಿಗೆ? ನೀವೆಲ್ಲ ಹೋಗ್ತೀರ ಅಲ್ಲಿಗೆ. ರಾಮೇಶ್ವರಕ್ಕೆ ಹೋದ್ರು ಸನೇಶ್ವರ ಬಿಡ್ಲಿಲ್ಲ ಅಂದಂಗೆ ನೀನ್ ಒಳ್ಳೆ ಗಂಟು ಬಿದ್ದೆ ನಂಗೆ. ನೀವು 3 ಗಂಟೆ ಹಾಕೋವರೆಗೂ ನಾನು ನಿಮ್ಮನ್ನ ಬಿಡಲ್ಲ. ಸರಿ, ಸದ್ಯಕ್ಕೆ ಸರ್ಕಲ್ ಅವ್ರಿಗೂ ಅಷ್ಟೇ. ನಮ್ಮ ಅಣ್ಣ ಮುರಳಿ ಕಳ್ಸದ್ ನಿನ್ನ? ಹೌದು ಅಮ್ಮರೆ, ನೀವು ನನ್ನ ಕೆಲಸ ಕೊಟ್ರೆ ನೀಂತ ಕೆಲಸ ಮಾಡ್ಕೊಂಡು ಇರ್ತೀನಿ. ನನ್ನ ಕೆಲಸ ನೋಡ್ಕೊಂಡು ನಂಗೆ ಸಂಬಳ ಕೊಡಿ. ಇವರು ನಿನ್ ಗಂಡನ? ಇನ್ನೂ ಆಗಿಲ್ಲ. ಓ, ಮುಂದೆ ಆಗೋರಾ? ಅವರು ಕೆಲಸ ಮಾಡ್ತಾರಾ? ಅದು ಇದುವರೆಗೂ ಕೆಲಸ ಮಾಡೋ ಅಭ್ಯಾಸ ಇಲ್ಲ. ನೀವೇನಾದ್ರೂ ದೊಡ್ಡ ಮನಸ್ಸು ಮಾಡಿ ಜಾಗ ಕೊಟ್ರೆ ಇಬ್ರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದು ಬಿಡ್ತೀವಿ. ಔಟ್ ಹೌಸ್ ನಲ್ಲಿ ಕೆಲಸದವ್ರಿಗೆ ಅಂತಾನೇ ಜಾಗ ಇದೆ, ಅಲ್ಲಿ ಹೋಗಿರಿ. ಏನೇ ಡೌಟ್ ಕೇಸ್, ಔಟ್ ಹೌಸ್ ಸಾಕಾ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತಮ್ಮರೆ. ಬಾರೇ.